ಎವ್ರಿವನ್, ಬೇಕ್ರಿಲಿ ಸಿಗುವಂತಹ ಟೋಸ್ಟ್ನ ಮನೆಯಲ್ಲೇ ಯಾವ ರೀತಿ ಆನಿಯನ್ ಟೋಸ್ಟ್ ಮಾಡ್ಕೊಳ್ಳೋದು ಅಂತ ಫಟಾಫಟ್ ಅಂತ ಹೇಳ್ತೀವಿ. ಇಲ್ಲಿ ನಾನು ಒಂದೆರಡು ಈರುಳ್ಳಿ ಹಾಕಿದ್ದೀನಿ, ಹಾಗೆ ಕ್ಯಾರೆಟ್ ತುರಿದಿರೋದನ್ನು ಹಾಕಿದ್ದೀನಿ, ಟೊಮೆಟೊ ಒಂದು ಚಿಕ್ಕದು ಹಾಕಿದ್ದೀನಿ, ಹಾಗೆಯೇ ಹಸಿಮೆಣಸಿನಕಾಯಿ ಖಾರ ಇತ್ತು ಅಂತ ಅಂದ್ಬಿಟ್ಟು ಒಂದು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಲ್ಲಿ ಇಬ್ಬರು ತಿನ್ನೋ ಅಷ್ಟು ಟೋಸ್ಟನ್ನು ಮಾಡ್ತಾ ಇದ್ದೀನಿ. ಗರಂ ಮಸಾಲನ ಹಾಕಿದ್ದೀನಿ, ಹಾಗೆ ಅರಿಶಿನ ಪುಡಿನ ಹಾಕಿದ್ದೀನಿ. ಸೊ ಫೈನಲಿ ನಾವು ಸ್ವಲ್ಪ ತುಪ್ಪನ ಹಾಕೋಬೇಕಾಗತ್ತೆ. ನಿಮಗೆ ತುಪ್ಪ ಬೇಡ ಅಂತಂದರೆ ನೀವು ಬೇಕಾದರೆ ಆಯಿಲ್ನ ಯೂಸ್ ಮಾಡ್ಕೊಬೋದು. ಸೊ ಯೂಶ್ವಲಿ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ನಾನು ಇದನ್ನು ನೀಟಾಗಿ ಈರುಳ್ಳಿ ಮತ್ತು ನಾನು ಹಾಕಿರೋ ಎಲ್ಲ ಅಷ್ಟು ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಹಾಗಾಗಿ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟೋಸ್ಟ್ ಮಾಡೋದಕ್ಕೆ ಮೈಕ್ರೋವೇವನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ, ಹಂಚು ದೋಸೆ ತವ ಏನಿರುತ್ತೆ ಸೊ ಅದನ್ನು ಇಟ್ಕೊಂಡಿದ್ದೀನಿ. ಫಸ್ಟು ತುಪ್ಪ ಹಾಕಿಬಿಟ್ಟು ಲೋ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಟಿರಿ ನೀವು, ಹೈ ಫ್ಲೇಮಲ್ಲಿ ದಯವಿಟ್ಟು ಇಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಟೋಸ್ಟ್ ಹಾಳಾಗಿ ಹೋಗ್ಬಿಡುತ್ತೆ, ಚೆನ್ನಾಗಾಗಲ್ಲ, ರೋಸ್ಟ್ ಆಗಿ ಹೋಗ್ಬಿಡುತ್ತೆ ಆಮೇಲೆ. ಸೊ ಹಾಗಾಗಿ ನೀವು ಒಂದು 4 ಸ್ಲೈಸ್ ಇಟ್ಬಿಟ್ಟು ನಿಮಗೆ ಒಂದೆರಡು ಪೀಸಿಗೆ ನೀವು ರೆಡಿ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಆನಿಯನ್ ಎಲ್ಲ ಹಾಕಿದ್ರಲ್ವ ಅದನ್ನು ಸ್ಪ್ರೆಡ್ ಮಾಡಿ, ಜಾಸ್ತಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಿ ಇರುತ್ತೆ ಅದೊಂದು. ಈಗ ನೋಡಿ, ಒಂದು 5 ಮಿನಿಟ್ಸ್ ನೀವು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಅದಾದಮೇಲೆ ಈರುಳ್ಳಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ತುಪ್ಪ ಹಾಕಿದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಇರುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಸಪ್ರೇಟ್ ಆ ಕಡೆ ಈ ಕಡೆ ಬ್ರೆಡ್ ಇಟ್ಟಿದ್ದೆ ಅಲ್ವಾ ಸ್ಲೈಸ್ನ, ಅದನ್ನು ಆ ತುಪ್ಪ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಈ ರೀತಿಯಲ್ಲಿ ಬ್ರೌನ್ ರೀತಿಯಲ್ಲಿ ಪರ್ಫೆಕ್ಟ್ ರೀತಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಅದಾದಮೇಲೆ ಈ ರೀತಿಯಲ್ಲಿ ಕಟ್ ಮಾಡಿ ನೀವು ಸರ್ವ್ ಮಾಡ್ಕೊಬೋದು. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇರ್ಬೋದು ಅಥವಾ ಲೈಟಾಗಿ ಫುಡ್ ಅಂತ ಡಯೆಟ್ ಮಾಡೋರಿಗೆ ಇರ್ಬೋದು, ಎಲ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ಇವತ್ತಿನ ಈ ಒಂದು ರೆಸಿಪಿ, ಈ ಒಂದು ಶಾರ್ಟ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ಕ್ವಿಕ್ ರೆಸಿಪಿನ ಶೇರ್ ಮಾಡಿ. ಹಾಗೇ ನನ್ನ ಚಾನಲಲ್ಲಿ ನೀವು ರೆಸಿಪೀಸ್ ಇರ್ಬೋದು ಅಥವಾ ಟ್ರಾವೆಲ್ ವ್ಲಾಗ್ ಇರ್ಬೋದು, ಪ್ರತಿ ಒಂದೊಂದು ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ನೋಡ್ಬೋದು. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.